ಹಾಯ್ ಹೆಲೋ ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಇನ್ಫೋ ಫ್ರೆಂಡ್ ಡಾಟ್ ಕಾಮ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಒಂದು ಇಂಗ್ಲಿಷ್ನ ಬೆಸ್ಟ್ ಶಾರ್ಟ್ ಸ್ಟೋರಿಯನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇದ್ದೀವಿ. ಹೌದು ನೋಡಿ, ಈ ಒಂದು ಶಾರ್ಟ್ ಸ್ಟೋರಿಯಲ್ಲಿ ಒಂದು ಖುಷಿಯ ವಾತಾವರಣ ಕೂಡ ಇದೆ, ಅದೇ ರೀತಿಯಲ್ಲಿ ಒಂದು ಖಿನ್ನತೆಯ ವಾತಾವರಣ ಕೂಡ ನಾವು ಗಮನಿಸ್ತೇವೆ. ಇದು ಇದರ ಆಶಯ ಏನಿದೆ ಅಲ್ಲ, ತುಂಬಾ ಗಂಭೀರವಾಗಿರುತ್ತೆ. ಈ ಕಥೆಯ ಆಶಯ ತುಂಬಾ ಗಂಭೀರವಾಗಿರುತ್ತೆ, ಯಾಕಂದ್ರೆ ಇದು ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವಂತಹ ಒಂದು ಪ್ರಸಂಗ. ಸೊ ಇದನ್ನ ನಮ್ಮ ಅನಿತಾ ದೇಸಾಯಿ ಅವರು ಎ ಡಿವೋಟೆಡ್ ಸನ್ ಎನ್ನುವಂತದ್ರ ಮೂಲಕ ಬಹಳ ಸ್ವವಿವರವಾಗಿ ವಿವರಿಸಿದ್ದಾರೆ. ಸೊ ಅದರ ಬಗ್ಗೆ ನಾವೆಲ್ಲರೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಎ ಡಿವೋಟೆಡ್ ಸನ್ ಅಂತಂದ್ರೆ ಒಬ್ಬ ನಿಷ್ಠಾವಂತ ಮಗ ಅಂತೇಳಿ ನಾವು ಕನ್ನಡದಲ್ಲಿ ಹೇಳಬಹುದು. ಒಬ್ಬ ನಿಷ್ಠಾವಂತ ಮಗನಲ್ಲಿ ಇರಬೇಕಾಗಿರುವಂತಹ ಕೃತಜ್ಞತೆ, ಅವನ ಬಯಕೆಯ ಬದಲಾವಣೆ, ಅವನ ಹಂಬಲ, ಅವನ ಆಯ್ಕೆ, ಅವನ ಸ್ವಾತಂತ್ರ್ಯ, ಅವನ ನಿಷ್ಠೆ, ಅವನ ನೈತಿಕತೆ, ಈ ಎಲ್ಲಾ ಅಂಶಗಳನ್ನ ಒಳಗೊಂಡಿರುವಂತೆ ಎ ಡಿವೋಟೆಡ್ ಸನ್ ಎನ್ನುವಂತಹ ಒಂದು ಟೈಟಲ್ನ ಮೂಲಕ ಒಂದು ಅದ್ಭುತವಾಗಿರುವಂತಹ ಸ್ಟೋರಿಯನ್ನ ನಮ್ಮ ಅನಿತಾ ದೇಸಾಯಿ ಅವರು ನಮಗೋಸ್ಕರ ಬರೆದಿದ್ದಾರೆ. ಸೊ ನಾವು ಅದನ್ನ ನಿಮಗೋಸ್ಕರ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇದ್ದೀವಿ. ಸೊ ಅದಕ್ಕೂ ಮುಂಚೆ ನೀವು ಮಾಡಬೇಕಾಗಿರುವಂತಹ ಒಂದು ಸಣ್ಣ ಕೆಲಸ ಇದೆ, ಅದೇನಂದ್ರೆ ನಮ್ಮ ಇನ್ಫೋ ಫ್ರೆಂಡ್ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ನ ಆನ್ ಮಾಡ್ಕೊಳ್ಳಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಸಹಾಯ ಆಗ್ಲಿ ಅಂತೇಳಿ ಬಹಳಷ್ಟು ಇಂಗ್ಲಿಷ್ ನ ವಿಡಿಯೋಗಳನ್ನ ನಿಮ್ಮ ಪಠ್ಯಕ್ರಮಕ್ಕೆ ಅನುಗುಣವಾಗಿ ನಿಮ್ಮ ಪರೀಕ್ಷೆ ಹಿತದೃಷ್ಟಿಯಿಂದ ಅಂಡ್ ಒಂದು ಒಳ್ಳೊಳ್ಳೆ ಕಥೆಗಳನ್ನ ಕೇಳಿ ಅಂತೇಳಿ ನಿಮಗೋಸ್ಕರ ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇದೀವಿ. ಸೊ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡಿ. ಸರಿ, ಕತೆ ಶುರು ಮಾಡುವ ಮುನ್ನ ಲೇಖಕರ ಒಂದು ಸಣ್ಣ ಕಿರು ಪರಿಚಯವನ್ನ ಮಾಡ್ಕೊಂಡು ಬರೋಣ. ಲೇಖಕರು ಅನಿತಾ ದೇಸಾಯಿ, ಇವರ ಪೂರ್ಣ ಹೆಸರು ಅನಿತಾ ಮಂಜುದಾರ್ ದೇಸಾಯಿ. ಇವರು 24 ಜೂನ್ 1937 ಮನ್ಸೂರಿಯಲ್ಲಿ ಜನಿಸ್ತಾರೆ. ಇವರು ಭಾರತದ ಸುಪ್ರಸಿದ್ಧ ಬರಹಗಾರ್ತಿ ಕತೆಗಾರ್ತಿಯಾಗಿ ಹಲವಾರು ರೀತಿಯ ಸಣ್ಣ ಸಣ್ಣ ಕತೆಗಳನ್ನ ಇಂಗ್ಲಿಷ್ ಭಾಷೆಯಲ್ಲಿ ಇವರು ಬರಿತಾ ಹೋಗ್ತಾರೆ. ವಿದ್ಯಾರ್ಥಿಗಳೇ, ಇವರಿಗೆ ಹಲವಾರು ರೀತಿಯ ಭಾಷೆಗಳು ಗೊತ್ತಿತ್ತು, ಅಂದ್ರೆ ಜರ್ಮನ್, ಬೆಂಗಾಳಿ, ಉರ್ದು, ಹಿಂದಿ, ಇಂಗ್ಲಿಷ್, ಈ ರೀತಿಯ ಎಲ್ಲಾ ಭಾಷೆಗಳನ್ನ ಇವರು ಮಾತನಾಡ್ತಾ ಇದ್ರು. ಆದರೆ ಶಾಲೆಯಲ್ಲಿ ಇಂಗ್ಲಿಷ್ ಓದಿದ ಕಾರಣ ಇವರಿಗೆ ಇಂಗ್ಲಿಷಿನಲ್ಲಿ ಸಾಹಿತ್ಯ ಬೆಳವಣಿಗೆ ಆಗಿ ಇವರು ಇಂಗ್ಲಿಷಿನಲ್ಲಿ ಹಲವಾರು ರೀತಿಯ ಸಣ್ಣ ಕಥೆಗಳನ್ನ ಕಾದಂಬರಿಗಳನ್ನ ಬರಿತಾ ಹೋಗ್ತಾರೆ. ಇವರ 9ನೇ ವಯಸ್ಸಿನಲ್ಲಿಯೇ ಇವರ ಮೊದಲ ಕಥೆಯನ್ನ ಪ್ರಕಟ ಮಾಡ್ತಾರೆ. ಅದಾದ ನಂತರ ಇವರು ಬರಹಗಾರ್ತಿಯಾಗಿ ಪ್ರಾಧ್ಯಾಪಕವಾಗಿ ಇವರ ವೃತ್ತಿ ಜೀವನವನ್ನು ಕೂಡ ಇವರು ಆರಂಭ ಮಾಡ್ತಾರೆ. ಅನಿತಾ ದೇಸಾಯಿ ಅವರು ಬರೆದಿರುವಂತಹ ಕೆಲವು ಪ್ರಮುಖ ಕೃತಿಗಳನ್ನು ನೋಡೋದಾದ್ರೆ ಫೈರ್ ಆನ್ ದ ಮೌಂಟೇನ್, ಕ್ರೇ ಆಫ್ ದ ಪಿಕಾಕ್, ವಾಯ್ಸಸ್ ಇನ್ ದ ಸಿಟಿ, ಬಾಯ್ ಬಾಯ್ ಬ್ಲ್ಯಾಕ್ ಬರ್ಡ್, ಕಲೆಕ್ಷನ್ ಆಫ್ ಶಾರ್ಟ್ ಸ್ಟೋರೀಸ್, ಈ ರೀತಿಯಾಗಿ ಹಲವಾರು ರೀತಿಯ ಕೃತಿಗಳನ್ನು ನಾವು ಗಮನಿಸಬಹುದು. ಇವರು ಬರೆದಿರುವಂತಹ ಹಲವಾರು ಕೃತಿಗಳಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿರ್ತವೆ. ಅದರಲ್ಲಿ ಕೆಲವು ಪ್ರಮುಖವಾದವಂತಂದ್ರೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮಿನಿ ಫ್ರೈಡ್ ಹಾರ್ಟ್ ಬೈ ಸ್ಮಾರಕ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ಬಾಕೂರ್ ಪ್ರಶಸ್ತಿ, ಅದೇ ರೀತಿಯಲ್ಲಿ ಗಾರ್ಡಿಯನ್ ಚಿಲ್ಡ್ರನ್ಸ್ ಫಿಷನ್ ಪ್ರಶಸ್ತಿ ಎನ್ನುವಂಥದ್ದು ಕೂಡ ಇವರಿಗೆ ಲಭಿಸಿರುತ್ತೆ. ಅನಿತಾ ದೇಸಾಯಿ ಅವರು ಬರೆದಿರುವಂತಹ ಈ ಎಲ್ಲಾ ಸಣ್ಣ ಕಥೆಗಳು ಸಹಿತ ಭಾರತದ ಸಾಮಾನ್ಯ ವರ್ಗದ ಜನರ ಜೀವನದ ಬಗ್ಗೆ ಮಾಹಿತಿಯನ್ನು ತಿಳಿಸ್ತವೆ. ಅವರ ಪ್ರೀತಿ, ಅವರ ವಿಶ್ವಾಸ, ಅವರ ನಂಬಿಕೆ, ಇದರೆಲ್ಲದರ ಬಗ್ಗೆ ಮಾಹಿತಿಯನ್ನು ಅವು ನೀಡ್ತಾ ಹೋಗ್ತವೆ. ಅದಾದ್ಮೇಲೆ ಎ ಡಿವೋಟೆಡ್ ಸನ್ ಎನ್ನುವಂತಹ ಕಥೆಯನ್ನ ಇವರು 1978 ಪ್ರಕಟ ಮಾಡ್ತಾರೆ. ಈ ಕಥೆಯಲ್ಲಿ ಒಂದು ಶಿಕ್ಷಣದ ವ್ಯವಸ್ಥೆ, ಅದಾದ್ಮೇಲೆ ಒಂದು ಆ ಸಮಾಜಕ್ಕೆ ಸಂಬಂಧಿಸಿದ ಕೆಲ ಅಂಶಗಳು, ಭಾರತದ ಸಾಮಾನ್ಯ ವರ್ಗದ ಸಾಮಾನ್ಯ ಕುಟುಂಬದಲ್ಲಿ ಒಬ್ಬ ತಂದೆ ಒಬ್ಬ ತಾಯಿಯಲ್ಲಿರುವಂತಹ ಒಂದು ಮೈಂಡ್ ಸೆಟ್ ಯಾವ ರೀತಿಯಾಗಿರುತ್ತೆ, ಒಬ್ಬ ವ್ಯಕ್ತಿ ಒಬ್ಬ ನಿಷ್ಠಾವಂತ ಮಗ ಆಗಬೇಕಂದ್ರೆ ಯಾವ ಯಾವ ಅಂಶಗಳನ್ನ ಒಳಗೊಂಡಿರಬೇಕು ಅಂತೇಳಿ ಒಂದು ಅದ್ಭುತವಾಗಿ ಈ ಒಂದು ಸ್ಟೋರಿಯ ರೂಪದಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ. ಸೊ ಈ ಸ್ಟೋರಿಯನ್ನ ಶುರು ಮಾಡುವ ಮುಂಚೆ ಒಂದು ಈ ಎಲ್ಲಾ ಪಾತ್ರಗಳ ಒಂದು ಕಿರು ಪರಿಚಯವನ್ನ ಮಾಡ್ಕೊಂಡು ಬರೋಣ. ಲೇಖಕಿ ಅನಿತಾ ದೇಸಾಯಿ ಅವರು ಎ ಡಿವೋಟೆಡ್ ಸನ್ ಎನ್ನುವಂತಹ ಕಥೆಯನ್ನ 5 ಪಾತ್ರಗಳ ಮೂಲಕ ವಿವರಣೆ ಮಾಡ್ತಾ ಇದ್ದಾರೆ. ಅವು ಯಾವ್ಯಾವು ಅಂತಂದ್ರೆ ರಾಕೇಶ, ವರಮಾಜಿ, ವರಮಾಜಿ ಹೆಂಡತಿ, ವೀಣಾ, ಭಾಟಿಯಾ, ಈ 5 ಪಾತ್ರಗಳ ಮೂಲಕ ವಿವರಣೆಯನ್ನ ನೀಡಿದ್ದಾರೆ. ಇದರಲ್ಲಿ ಮೊದಲಿಗೆ ರಾಕೇಶ್, ಇವನು ಈ ಕಥೆಯ ನಾಯಕ, ಒಬ್ಬ ಬುದ್ಧಿವಂತ ವ್ಯಕ್ತಿ, ಅದೇ ರೀತಿಯಲ್ಲಿ ಇವನು ಡಾಕ್ಟರ್ ಆಗಿರ್ತಾನೆ, ಇವನೊಬ್ಬ ನಿಷ್ಠಾವಂತ ಮಗ ಕೂಡ ಆಗಿರ್ತಾನೆ. ಇವನ ನಿಷ್ಠಾವಂತಿಕೆ ಅವರ ತಂದೆ ತಾಯಿಗಳಿಗೆ ಹೇಗೆ ಅನಿಸುತ್ತೆ ಅನ್ನುವಂಥದ್ದೇ ಈ ಒಂದು ಕತೆ. ನೆಕ್ಸ್ಟ್ ವರ್ಮಾಜಿ, ಇವರು ರಾಕೇಶನ ತಂದೆ, ಇವರು ಸೀಮೆಎಣ್ಣೆಯನ್ನ ಮಾರಾಟ ಮಾಡ್ತಾ ಇರ್ತಾರೆ. ಇವನು ಒಬ್ಬ ಮಗನ ಬಗ್ಗೆ ಬಹಳಷ್ಟು ಹೆಮ್ಮೆ ಇರ್ತದೆ,
ಅವನ ಮಗನ ಸಾಧನೆ ಬಹಳಷ್ಟು ಇವರಿಗೆ ಖುಷಿ ತಂದುಕೊಡ್ತಿರ್ತದೆ. ಆದರೆ ಅವನ ನಿಷ್ಠಾವಂತಿಕೆ ಇವನಿಗೆ ಯಾವ ರೀತಿಯಾಗಿ ಅನಿಸುತ್ತೆ ಎನ್ನುವಂಥದ್ದೇ ಈ ಒಂದು ಕಥೆಯ ಒಂದು ಸಾರಾಂಶ. ಅಂದರೆ ಅವನ ನಿಷ್ಠಾವಂತಿಕೆ ಇವನಿಗೆ ಇಷ್ಟ ಆಗುತ್ತಾ ಆಗಲ್ವಾ, ಇಷ್ಟ ಆದರೆ ಯಾವ ರೀತಿಯಾಗಿರುತ್ತೆ, ಇಷ್ಟ ಆಗಿಲ್ಲ ಅಂದರೆ ಇವರು ಏನೇನು ಮಾಡ್ತಾರೆ ಎನ್ನುವಂಥದ್ದೇ ಈ ಒಂದು ಪಾತ್ರದ ಕಿರುಪರಿಚಯ. ನೆಕ್ಸ್ಟ್ ವರ್ಮಾಜಿ ಹೆಂಡತಿ. ಇವರ ಹೆಸರೇನು ಬರ್ದಿಲ್ಲ, ಇವರನ್ನ ವರ್ಮಾಜಿ ಹೆಂಡತಿ ಅಥವಾ ರಾಕೇಶನ ತಾಯಿ ಅಂತೇಳಿ ನಾವು ಕರಿತಾ ಹೋಗ್ತೇವೆ. ಇವರು ಒಬ್ಬ ಭಾರತದ ಸಾಮಾನ್ಯ ಮಹಿಳೆ, ಗೃಹಿಣಿ ಆಗಿರ್ತಾಳೆ, ಅದಾದ್ಮೇಲೆ ಮಗುವಿಗೆ ಒಬ್ಬ ಸಂಸ್ಕಾರವನ್ನ ಸಂಸ್ಕೃತಿಯನ್ನ ಕಲಿಸ್ಕೊಟ್ಟಿರ್ತಾಳೆ, ಅಷ್ಟು ಮಾತ್ರ ಹೇಳಬಹುದು ಇವಳ ಬಗ್ಗೆ. ನೆಕ್ಸ್ಟ್ ವೀಣಾ. ವೀಣಾ ರಾಕೇಶನ ಹೆಂಡತಿ ಆಗಿರ್ತಾಳೆ. ನೋಡಿ, ಅವನು ವೈದ್ಯ ಆಗಿದ್ರೂ ಕೂಡ ವೀಣಾನನ್ನ ಮದುವೆ ಆಗಿರ್ತಾನೆ. ಯಾಕಂದ್ರೆ ವೀಣಾ ಭಾರತದಲ್ಲಿರುವಂತಹ ಒಬ್ಬ ಸಾಮಾನ್ಯ ಹುಡುಗಿ, ಅದಾದ್ಮೇಲೆ ನೋಡಲು ಕಪ್ಪಾಗಿರ್ತಾಳೆ, ಸ್ವಲ್ಪ ದಪ್ಪ ಆಗಿರ್ತಾಳೆ. ಸೊ ಈ ತರಹದ ಹುಡುಗಿಯನ್ನ ಒಬ್ಬ ವೈದ್ಯ, ಒಬ್ಬ ಡಾಕ್ಟರ್ ಮದುವೆ ಆಗ್ತಾನೆ ಅಂತಂದ್ರೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ವಿವರಣೆ ಕೊಡ್ಲೇಬೇಕು, ಕಥೆಯಲ್ಲಿ ಹೇಳ್ತೀನಿ ನಿಮಗೆ. ನೆಕ್ಸ್ಟ್ ಒನ್ ಭಾಟಿಯಾ. ಇವರು ವರ್ಮಾಜಿಯ ನೆರೆಹೊರೆಯದವರು, ಅಂತಂದ್ರೆ ವರ್ಮಾಜಿ ಮನೆಯ ಪಕ್ಕದಲ್ಲಿ ಇರುವಂತವರು, ವರ್ಮಾಜಿಯ ಸ್ನೇಹಿತ ಅಂತಾನು ಕೂಡ ಹೇಳಬಹುದು. ಸರಿ, ಪಾತ್ರಗಳ ಪರಿಚಯ ಅಂತೂ ಆಯ್ತು, ಈಗ ಕತೆ ಶುರು ಮಾಡೋಣ. ಎ ಡಿವೋಟೆಡ್ ಸನ್ ಎನ್ನುವಂತಹ ಈ ಕಥೆಯನ್ನ ಅನಿತಾ ದೇಸಾಯಿ ಅವರು ಭಾರತದಲ್ಲಿರುವಂತಹ ಒಂದು ಸಣ್ಣ ಕುಟುಂಬದ ಮೂಲಕ ವಿವರಣೆಯನ್ನ ನೀಡ್ತಾ ಇದ್ದಾರೆ. ಈ ಒಂದು ಸ್ಟೋರಿ ಒಂದು ಲೊಕೇಶನ್ ಅಥವಾ ಯಾವ ಸ್ಥಳದಲ್ಲಿ ನಡೆಯುತ್ತೆ ಅಂತಂದ್ರೆ, ಒಂದು ಭಾರತದಲ್ಲಿ ಒಂದು ಸಣ್ಣ ಪಟ್ಟಣದಲ್ಲಿ ನಡೆಯುತ್ತೆ ಅಂತ ಹೇಳಿ ಇವರು ಹೇಳ್ತಾರೆ. ಇನ್ನು ಸ್ವಲ್ಪ ನಿರ್ದಿಷ್ಟವಾಗಿ ಹೇಳಬೇಕು ಅಂತಂದ್ರೆ, ರಾಕೇಶನ ಹಳದಿ ಮನೆಯಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ. ರಾಕೇಶನ ಮನೆ ಯಾವ ರೀತಿಯಾಗಿ ಇರುತ್ತೆ ಅಂತಂದ್ರೆ, ಈ ರಸ್ತೆಯ ಕೊನೆಯಲ್ಲಿ ಅವರ ಮನೆ ಇರುತ್ತೆ. ಕಸದ ವ್ಯಾನ್ಗಳು, ಕಸದ ಪುಟ್ಟಿಗಳು, ಆಮೇಲೆ ಗಬ್ಬುನಾರುವಂತಹ ಕಸ ಎಲ್ಲವೂ ಕೂಡ ಅಲ್ಲೇ ಬಿದ್ದಿರ್ತವೆ. ಆಮೇಲೆ ಅದರಲ್ಲಿ ಹಂದಿಗಳೆಲ್ಲವೂ ಓಡಾಡ್ತಾ ಇರ್ತವೆ. ಈ ತರಹದ ವಾತಾವರಣದಲ್ಲಿ ರಾಕೇಶನ ಮನೆ ಇತ್ತು, ಅದು ಹಳದಿಮಯವಾಗಿತ್ತು. ಸೊ ಈ ತರಹದ ಮನೆಯಲ್ಲಿ ಈ ಒಂದು ಕತೆ ಶುರು ಆಗುತ್ತೆ ಅಂತೇಳಿ ಅವರು ಹೇಳ್ತಾ ಹೋಗ್ತಾರೆ. ಈಗ ಕತೆ ಶುರುವಾಗುತ್ತೆ. ರಾಕೇಶ್ ಇವನು 20 ವಯಸ್ಸಿನ ಆಸುಪಾಸುದಲ್ಲಿರುವ ವ್ಯಕ್ತಿ. ಇವನು ಭಾರತೀಯ ಮಧ್ಯಮ ಕುಟುಂಬದಿಂದ ಬಂದಿರ್ತಾನೆ. ರಾಕೇಶನ ತಾತ ಒಬ್ಬ ತರಕಾರಿ ವ್ಯಾಪಾರಗಾರನಾಗಿರ್ತಾನೆ. ರಾಕೇಶನ ತಂದೆ ಅಂದ್ರೆ ನಮ್ಮ ವರ್ಮಾಜಿ ಏನಿದಾರಲ್ಲ, ಇವರು ಸೀಮೆಎಣ್ಣೆ ಮಾರಾಟಗಾರ ಆಗಿರ್ತಾರೆ. ರಾಕೇಶನ ಕುಟುಂಬದಲ್ಲಿಯೇ ಮೊಟ್ಟ ಮೊದಲ ವ್ಯಕ್ತಿ ರಾಕೇಶನೇ ಶಿಕ್ಷಣ ಪಡೆದಿದ್ದು. ಅದಕ್ಕೂ ಮುಂಚೆ ಯಾರು ಓದೇ ಇರಲಿಲ್ಲ, ಇವನು ಶಿಕ್ಷಣ ಪಡೆದ ಮೊಟ್ಟ ಮೊದಲ ವ್ಯಕ್ತಿ ಅಂತ ಎಲ್ರಿಗೂ ಹೆಮ್ಮೆ. ಈಗ ಕತೆ ಅವರ ರಾಕೇಶನ ಮನೆಯಲ್ಲಿ ಪ್ರಾರಂಭವಾಗುತ್ತೆ. ರಾಕೇಶ ಮೆಡಿಕಲ್ ಎಕ್ಸಾಮಿನೇಷನ್ ಒಂದ್ ಬರೆದಿರ್ತಾನೆ, ಅಂದ್ರೆ ನಾವು ನೀಟ್ ಅಂತ ಹೇಳಬಹುದು ನಮ್ಮದೇ ವಾಕ್ಯದಲ್ಲಿ. ಅದ ಎಕ್ಸಾಮ್ ಅನ್ನ ಬರೆದಿರ್ತಾನೆ, ಅವನ್ ರ್ಯಾಂಕ್ ಬಂದಿರುತ್ತೆ. ಅವನಿಗೆ ರ್ಯಾಂಕ್ ಬಂದಿರುವ ವಿಚಾರ ನ್ಯೂಸ್ ಪೇಪರ್ ಅಲ್ಲಿ ಬಂದಿರುತ್ತೆ. ಆಗ ಅವರ ತಂದೆ ಅವರ ತಾಯಿಗೆ ಅವನ ನಮಸ್ಕಾರ ಮಾಡಿ ಈ ವಿಷಯವನ್ನ ಹೇಳ್ತಾನೆ, ಅಪ್ಪಾಜಿ ನಾನು ಮೆಡಿಕಲ್ ಅಲ್ಲಿ ನಮಗೆ ಸೀಟ್ ಬಂದಿದೆ, ನನಗೆ ರ್ಯಾಂಕ್ ಬಂದಿದೆ ಅಂತೇಳಿ ಹೇಳ್ತಾನೆ. ಸೊ ಈ ರೀತಿಯಾಗಿ ಕತೆ ಆರಂಭವಾಗುತ್ತೆ. ನೋಡಿ, ಅವರು ನಮ್ಮ ಭಾರತದ ಸಂಸ್ಕಾರ ಸಂಸ್ಕೃತಿನೇ ಹಾಗೆ, ಒಂದು ಏನೇ ಒಂದು ಹೆಮ್ಮೆಯ ವಿಚಾರ, ಒಂದು ಸಂತೋಷದ ವಿಚಾರ ಬಂದ್ರೂ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿನೇ ಹೇಳಲು. ಸೊ ಅದೇ ರೀತಿಯಾಗಿ ಇವನು ಕೂಡ ತನ್ನ ತಂದೆಗೆ ನಮಸ್ಕಾರ ಮಾಡಿ ನನ್ನ ಮೆಡಿಕಲ್ ಅಲ್ಲಿ ಸೀಟ್ ಸಿಕ್ಕಿದೆ ಅಂತೇಳಿ ಹೇಳ್ತಾನೆ. ಸೊ ಇದಾದ ನಂತರ ಅವನ ತಂದೆ ತಾಯಿ ಬಹಳಷ್ಟು ಸಂಭ್ರಮ ಪಡ್ತಾರೆ, ಸಂತೋಷ ಆಗುತ್ತೆ. ಸೊ ಇದೇ ಸಂತೋಷಕ್ಕೆ ಒಂದು ಪಾರ್ಟಿಯನ್ನ ಆಯೋಜನೆ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಎಲ್ಲಾ ಸಂಬಂಧಿಕರನ್ನ, ಅಕ್ಕಪಕ್ಕದವರನ್ನ ಎಲ್ಲರನ್ನು ಕರೀತಾರೆ. ಅವರ ಅಪ್ಪಾಜಿ ಬಹಳ ಖುಷಿಯಾಗಿ ಗರ್ವದಿಂದ ಹೇಳ್ಕೊಳ್ತಾರೆ, ನಮ್ಮ ವರ್ಮಾಜಿಯವರು, ಹೇ ನನ್ನ ಮಗನಿಗೆ ಮೆಡಿಕಲ್ ಸೀಟ್ ಸಿಕ್ಕಿಬಿಡ್ತು, ಇನ್ನೇನು ಕೆಲವೇ ದಿನಗಳಲ್ಲಿ ಅವನು ಡಾಕ್ಟರ್ ಆಗ್ತಾನೆ, ಅವನು ಹಾಗೆ, ಅವನು ಬಹಳ ಬುದ್ಧಿವಂತ, ಅವನು ಅಮೆರಿಕಕ್ಕೆ ಹೋಗ್ತಾನೆ, ಹಾಗೆ ಹೀಗೆ ಅಂತೇಳಿ ಹೊಗಳಿದ್ದೇ ಹೊಗಳಿದ್ದು. ಇರ್ಲಿ ಬಿಡಿ, ಆ ಮೆಡಿಕಲ್ ಸೀಟ್ ಸಿಕ್ಕಿದೆ ಅಂತಂದ್ರೆ ಯಾವ ತಂದೆಗೆ ಖುಷಿ ಆಗದೆ ಇರುತ್ತೆ, ವರ್ಮಾಜಿಗೆ ಸ್ವಲ್ಪ ಬಹಳಷ್ಟು ಖುಷಿನೇ ಆಯ್ತು. ಸೊ ಪಾರ್ಟಿ ಎಲ್ಲ ತುಂಬಾ ಚೆನ್ನಾಗಿ ನಡೆಯುತ್ತೆ. ಅವರ ತಾಯಿ ಸಾಮಾನ್ಯ ಒಂದು ಗೃಹಿಣಿ, ಸೊ ಅವಳಿಗೆ ಏನು ಅನ್ಸಂಗಿಲ್ಲ, ಒಂದು ಖುಷಿಯಾಗಿರುತ್ತೆ ಅಷ್ಟೇ. ಇನ್ನೇನು ರಾಕೇಶ್ ಎಲ್ಲ ತನ್ನ ಸಾಮಾನುಗಳನ್ನ ತೆಗೆದುಕೊಂಡು ಅಮೆರಿಕದಲ್ಲಿ ತನ್ನ MBBS ಅನ್ನ ಮಾಡಲು ಮುಂದಾಗ್ತಾನೆ. ಅವನು ಅಮೆರಿಕದಲ್ಲಿ MD ಅನ್ನ ಪೂರ್ಣಗೊಳಿಸ್ತಾನೆ. ಹಲವಾರು ರೀತಿಯ ಸ್ಕಾಲರ್ಶಿಪ್ ಕೂಡ ಅವನಿಗೆ ಸಿಗುತ್ತಾ ಹೋಗುತ್ತೆ. ಆ ಒಂದು ಸ್ಕಾಲರ್ಶಿಪ್ ನ ಮೂಲಕವೇ ಅವನ ತನ್ನ ಎಲ್ಲಾ ವಿದ್ಯಾಭ್ಯಾಸವನ್ನ ಮುಗಿಸ್ತಾ ಹೋಗ್ತಾನೆ. ಇನ್ನೇನು ಎಲ್ಲ ವಿದ್ಯಾಭ್ಯಾಸನ ಮುಗಿಸಿದನಲ್ಲ, ಸೊ ಅಮೆರಿಕ ಒಂದು ಅಲ್ಲಿನ ವ್ಯವಸ್ಥೆಗೆ ಅವನು ಹೊಂದ್ಕೊಂಡಿರ್ತಾನೆ. ಸೊ ಹಾಗಾಗಿಯೇ ಅಲ್ಲಿಯೇ ತನ್ನ ವೈದ್ಯಕೀಯ ಜೀವನವನ್ನ ಆರಂಭ ಮಾಡ್ತಾನೆ. ಅವನು ಒಂದು ಅಮೆರಿಕದ ಪ್ರತಿಷ್ಠಿತ ಹಾಸ್ಪಿಟಲ್ ನಲ್ಲಿ ತನ್ನ ವೈದ್ಯಕೀಯ ಜೀವನವನ್ನ, ವೃತ್ತಿಯನ್ನ ಪ್ರಾರಂಭಗೊಳಿಸ್ತಾನೆ.
ಅಮೆರಿಕದಲ್ಲಿ ಇರುವ ಎಲ್ಲಾ ಫೆಸಿಲಿಟಿಗಳನ್ನು ತೆಗೆದುಕೊಳ್ತಾನೆ, ಬಹಳಷ್ಟು ಕಲಿತಾನೆ, ಬಹಳ ದೊಡ್ಡ ಡಾಕ್ಟರ್ ಆಗಿ ಅವನ ಅಮೆರಿಕದಲ್ಲಿ ಬೆಳೀತಾನೆ. ನೋಡಿ, ಅವನಲ್ಲಿ ಯಾವುದೇ ರೀತಿಯ ದುಡ್ಡಿರ್ತಿರ್ಲಿಲ್ಲ, ಅವನು ಒಂದು ಹಳ್ಳಿ ಮನೆಯಲ್ಲಿ ಇರ್ತಾ ಇದ್ದ. ಈಗ ಅಮೆರಿಕಕ್ಕೆ ಹೋಗಿ ಒಬ್ಬ ದೊಡ್ಡ ವೈದ್ಯನಾಗಿದ್ದಾನೆ, ಸಾಕಷ್ಟು ಹಣ ಸಂಪಾದನೆಯನ್ನು ಮಾಡಿದ್ದಾನೆ ಆಲ್ರೆಡಿ. ಈಗ ಅವನ ಲೈಫೇ ಚೇಂಜ್ ಆಗಿರುತ್ತೆ. ಆದರೆ ಆ ರಾಕೇಶನ ಮನದಲ್ಲಿ ಯಾವ ರೀತಿಯಾಗಿತ್ತು ಗೊತ್ತಾ? ನಾನು ವಾಪಸ್ ನನ್ನ ಭಾರತಕ್ಕೆ ಹೋಗಬೇಕು, ನನ್ನ ತಾಯಿನಾಡಿಗೆ ವಾಪಸ್ ನಾನು ಹೋಗಲೇಬೇಕು, ಈ ಎಲ್ಲ ಹಣಗಳನ್ನು ಅಲ್ಲಿ ಹೂಡಿಕೆ ಮಾಡಿ ಒಂದು ಆಸ್ಪತ್ರೆಯನ್ನು ಶುರು ಮಾಡಬೇಕು. ಅಮೆರಿಕದಲ್ಲಿ ಹಣ ಸಿಗುತ್ತೆ, ಗೌರವ ಸಿಕ್ಕಿರುತ್ತೆ, ಆದರೆ ಪ್ರೀತಿ ವಿಶ್ವಾಸ ಇರೋದೇ ಇಲ್ಲ. ವಾಪಸ್ ತಾಯಿನಾಡಿಗೆ ಹೋಗಿ ತಾಯಿಯ ತಂದೆಯ ಸಮ್ಮುಖದಲ್ಲಿಯೇ ಒಂದು ಆಸ್ಪತ್ರೆಯನ್ನು ಶುರು ಮಾಡಿ ಅಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆ ಎಲ್ಲವನ್ನ ಗಳಿಸಿಕೊಂಡು ನಮ್ಮ ಜನರಿಗೆ ಸೇವೆಯನ್ನ ಮಾಡಬೇಕು ಅಂತೇಳಿ ಅವನ ಆಸೆ ಆಗಿರುತ್ತದೆ. ರಾಕೇಶ ಈಗ ಭಾರತಕ್ಕೆ ವಾಪಸ್ ಬರ್ತಾನೆ. ಆಗ ಈ ರಾಕೇಶನ ಮನೆಯ ಅಕ್ಕಪಕ್ಕದವರೇನಿರ್ತಾರಲ್ಲ, ಅವರು ಮಾತನಾಡಕ್ ಶುರು ಮಾಡ್ತಾರೆ. ಏನಂತ ಗೊತ್ತಾ? ಅಮೆರಿಕದಿಂದ ಬಂದಿರೋ ವ್ಯಕ್ತಿ ಈ ಹುಡುಗ ಏನೇನ್ ಕೆಟ್ಟ ಚಟಗಳನ್ನ ಕಲ್ತಾನ ಏನು, ಏನೇನ್ ಕೆಟ್ಟ ಹವ್ಯಾಸಗಳನ್ನ ಮಾಡ್ತಾನೋ ಏನು, ಮದುವೆ ಆಗಿರ್ಬೋದೇನಪ್ಪ, ಮಕ್ಕಳು ಕೂಡ ಆಗಿರ್ತವೆ, ಈ ರೀತಿಯಾಗಿ ಕೆಟ್ಟ ಕೆಟ್ಟದಾಗಿ ಮಾತನಾಡಕ್ಕೆ ಶುರು ಮಾಡ್ತಾರೆ. ಆದರೆ ಇವು ಯಾವಕ್ಕೂ ಕೂಡ ರಾಕೇಶ ಕಿವಿ ಕೊಡೋದಿಲ್ಲ. ಅದರ ಬದಲಾಗಿ ಇವನೊಬ್ಬ ನಿಷ್ಠಾವಂತ ಮಗ ಅಂತೇಳಿ ಪ್ರೂವ್ ಮಾಡ್ತಾನೆ. ಯಾವ ರೀತಿ ಗೊತ್ತಾ? ತನ್ನ ತಾಯಿ ತೋರಿಸಿರುವಂತಹ ಹುಡುಗಿಯನ್ನ ಮದುವೆ ಆಗ್ತಾನೆ. ಮದುವೆಯಾಗುವುದು ಸಾಮಾನ್ಯ, ಆದರೆ ಮದುವೆಯ ಹುಡುಗಿ ಅಸಾಮಾನ್ಯ. ಯಾಕಂದ್ರೆ ಅವಳ ಹೆಸರು ವೀಣಾ, ಅವಳು ಭಾರತದ ಸಾಮಾನ್ಯ ಮಹಿಳೆ ಆಗಿರ್ತಾಳೆ. ಅವಳು ಓದಿರೋದಿಲ್ಲ, ಅವಳು ನೋಡಲು ಕಪ್ಪಾಗಿರ್ತಾಳೆ, ಜೊತೆಗೆ ಸ್ವಲ್ಪ ದಪ್ಪ ಇರ್ತಾಳೆ. ಈ ರೀತಿಯ ಹುಡುಗಿಯನ್ನ ಒಬ್ಬ ಅಮೆರಿಕದ ಪ್ರತಿಷ್ಠಿತ ವೈದ್ಯ ಮದುವೆ ಆಗೋದಂದ್ರೆ ಅಚ್ಚರಿಯ ಸಂಗತಿ. ಅವನು ಕೂಡ ಒಬ್ಬ ಸುಂದರ ಯುವತಿಯನ್ನ ಮದುವೆ ಆಗ್ಬೋದಾಗಿತ್ತು, ಆದರೆ ತನ್ನ ತಾಯಿ ತೋರಿಸದಳೆ ಎನ್ನುವಂತಹ ಒಂದೇ ಕಾರಣಕ್ಕೆ ಓದದೇ ಇರುವ, ಕಪ್ಪಾಗಿರುವ, ದಪ್ಪಾಗಿರುವ ವೀಣಾ ಎನ್ನುವ ಮಹಿಳೆಯನ್ನ ಅವನು ಮದುವೆ ಆಗ್ತಾನೆ. ಸೊ ಇದರ ಮೂಲಕ ಅವನು ತನ್ನ ತಾಯಿಗೆ ಒಬ್ಬ ನಿಷ್ಠಾವಂತ ಮಗ ಅಂತೇಳಿ ಪ್ರೂವ್ ಮಾಡ್ತಾನೆ. ನೋಡಿ, ರಾಕೇಶ್ ಭಾರತಕ್ಕೆ ಬಂದು ಆಯ್ತು, ಮದುವೆ ಕೂಡ ಆಯ್ತು. ಈಗ ರಾಕೇಶ್ ಪುನಃ ತನ್ನ ವೃತ್ತಿ ಜೀವನವನ್ನ ಆರಂಭ ಮಾಡ್ತಾನೆ. ಸಿಟಿ ಆಸ್ಪತ್ರೆಯಲ್ಲಿ ಕೆಲಸವನ್ನ ಸೇರ್ತಾನೆ, ಬಹಳಷ್ಟು ಫೇಮಸ್ ಡಾಕ್ಟರ್ ಆಗ್ತಾನೆ ಮುಂದೆ. ಅದಕ್ಕೋಸ್ಕರ ಅವನು ಅತಿ ಬೇಗನೆ ಅದೇ ಆಸ್ಪತ್ರೆಯಲ್ಲಿ ಡೈರೆಕ್ಟರ್ ಹುದ್ದೆಯನ್ನು ಅಲಂಕರಿಸ್ತಾನೆ. ಮುಂದೆ ಇವೆಲ್ಲವನ್ನ ಬಿಟ್ಟು ತನ್ನದೇ ಆಗಿರುವಂತಹ ಒಂದು ಕ್ಲಿನಿಕ್ ಅನ್ನ ಓಪನ್ ಮಾಡ್ತಾನೆ. ದೇಶದ ಜನರ ಸೇವೆಯನ್ನ ಮಾಡಬೇಕು, ಸೊ ಈ ರೀತಿಯಾಗಿ ಒಂದು ಕಾನ್ಸೆಪ್ಟ್ ಮೂಲಕ ಅವನು ತನ್ನದೇ ಆಗಿರುವಂತಹ ಒಂದು ಕ್ಲಿನಿಕ್ ಅನ್ನ ಓಪನ್ ಮಾಡ್ತಾನೆ. ಆದರೆ ಇಲ್ಲಿ ಇವೆಲ್ಲವೂ ಕೂಡ ರಾಕೇಶನ ತಂದೆಗೆ ಇಷ್ಟ ಆಗೋದೇ ಇಲ್ಲ, ವರ್ಮಾಜಿಗೆ ಇಷ್ಟ ಆಗೋದೇ ಇಲ್ಲ. ವರ್ಮಾಜಿ ಪ್ರಕಾರ ಹೇಗಿರ್ಬೇಕಂದ್ರೆ ಅಮೆರಿಕದಲ್ಲೇ ಬೆಳಿಬೇಕು, ಅಮೆರಿಕದಲ್ಲೇ ದುಡ್ಡು ಸಂಪಾದನೆ ಮಾಡಬೇಕು, ಅಮೆರಿಕದಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಯನ್ನ ಕಟ್ಟಿಸ್ಬೇಕು, ಅಲ್ಲೇ ಲೈಫ್ ಸೆಟಲ್ ಮಾಡಬೇಕು. ಸೊ ಈ ರೀತಿಯಾಗಿ ವರ್ಮಾಜಿಯವರ ಮನಸ್ಥಿತಿ ಇರುತ್ತೆ. ಆದರೆ ರಾಕೇಶ ವಾಪಸ್ ಭಾರತಕ್ಕೆ ಬಂದಿರೋದಾಗ್ಲಿ, ಈ ಓದದೇ ಇರೋ ವೀಣನನ್ನ ತನ್ನ ತಾಯಿ ಮಾತು ಕೇಳಿ ಮದುವೆ ಆಗಿರೋದಾಗ್ಲಿ, ಅದಾದ್ಮೇಲೆ ಈ ರಾಕೇಶನ ದೇಶಭಕ್ತಿ, ದೇಶದ ನಿಷ್ಠೆ, ಸೊ ಇವೆಲ್ಲವೂ ಅವನಿಗೆ ಇಷ್ಟ ಆಗೋದೇ ಇಲ್ಲ. ಸೊ ಈ ಕಾರಣದಿಂದಾಗಿ ತನ್ನ ಮನಸ್ಸಿನಲ್ಲಿಯೇ ತನ್ನ ಮಗನ ವಿರುದ್ಧ ವೈರತ್ವವನ್ನ ಬೆಳೆಸ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ. ಇಲ್ಲಿಂದನೇ ಕತೆಯ ಒಂದು ಟ್ವಿಸ್ಟ್ ಅಂತ ಹೇಳಬಹುದು. ನೋಡಿ, ರಾಕೇಶ್ ಭಾರತಕ್ಕೆ ಬಂದು ಇಷ್ಟೆಲ್ಲ ಸಾಧನೆ ಮಾಡಿದರೂ ಕೂಡ ಸ್ವತಃ ಅವರ ತಂದೆಗೆ ಇಷ್ಟ ಆಗೋದಿಲ್ಲ. ಸೊ ಮುಂದೆ ಏನಾಗುತ್ತೆ ಕತೆ ಅಂತೇಳಿ ನೀವೆಷ್ಟು ಇಂಟ್ರೆಸ್ಟ್ ಇಂದ ಕತೆ ಕೇಳ್ತಾ ಇದ್ದೀರಿ, ಅದೇ ರೀತಿಯಾಗಿ ನಾನು ಕೂಡ ಇಂಟ್ರೆಸ್ಟ್ ಇಂದ ಕತೆ ಹೇಳಲಿಕ್ಕೆ ಶುರು ಮಾಡ್ತೇನೆ. ನೋಡಿ, ಈ ಒಂದು ಕಥೆಯಲ್ಲಿ ನಾವು ಈವರೆಗೆ ಖುಷಿಯ ವಾತಾವರಣವನ್ನ ನೋಡಿದ್ವಿ. ಸೊ ಈಗ ಏನಾಗುತ್ತೆ ಅಂತಂದ್ರೆ ಒಂದು ಖಿನ್ನತೆಯ ವಾತಾವರಣ, ಒಂದು ಗಂಭೀರವಾಗಿರುವಂತಹ ವಾತಾವರಣವನ್ನ ನೋಡ್ತೇವೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅಪ್ಪ ಮತ್ತು ಮಗನ ನಡುವೆ, ಅಂದ್ರೆ ರಾಕೇಶ್ ಮತ್ತು ವರ್ಮಾಜಿಯ ನಡುವೆ ಒಂದು ಅಸಮಾಧಾನ ಉಂಟಾಗಿರುತ್ತಲ್ಲ, ಸೊ ಅದರ ಬಗ್ಗೆ ನೋಡ್ತೇವೆ. ಅವರಿಬ್ಬರ ನಡುವೆ ಒಂದು ತಾರ್ಕಿಕ ಗೊಂದಲ ಏರ್ಪಟ್ಟಿರುತ್ತೆ, ಅದರ ಬಗ್ಗೆ ನೋಡ್ತೇವೆ. ಇದೇ ವೇಳೆಗೆ ರಾಕೇಶನ ತಾಯಿ ಅಂದ್ರೆ ವರ್ಮಾಜಿಯ ಹೆಂಡತಿ ಅನಾರೋಗ್ಯದಿಂದ ಮರಣ ಹೊಂದಿರುತ್ತಾಳೆ, ಸೊ ಅದು ಒಂದು ಅಂಶ. ಅದಾದ್ಮೇಲೆ ವರ್ಮಾಜಿಗೆ ಈಗಾಗಲೇ ವಯಸ್ಸಾಗಿರುತ್ತೆ, ಅವರು ಮನೆಯಲ್ಲೇ ಇರಬೇಕು, ಅಂದ್ರೆ ತಮ್ಮ ಮಾಡುವಂತಹ ಕೆಲಸದಿಂದ ರಿಟೈರ್ಡ್ ಆಗಿರ್ತಾರೆ, ಸೊ ಮನೆಯಲ್ಲೇ ಇರಬೇಕು. ಹೆಂಡತಿ ಸಾವನ್ನಪ್ಪಿರ್ತಾಳೆ, ಆದರೆ ರಾಕೇಶನ ಜೊತೆ ಅಸಮಾಧಾನ ಉಂಟಾಗಿರುತ್ತೆ. ನೋಡಿ, ಈ ಎಲ್ಲಾ ಅಂಶಗಳ ಮೂಲಕ ರಾಕೇಶ ನಿಷ್ಠಾವಂತ ಮಗ ಆಗ್ತಾನೋ ಆಗಲ್ವೋ ಎನ್ನುವಂಥದ್ದು ಡಿಸೈಡ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಆ ವರ್ಮಾಜಿಯವರ ಬದಲಾವಣೆ, ವರ್ಮಾಜಿಯವರ ನಡೆ ನುಡಿ ರಾಕೇಶ ನಿಷ್ಠಾವಂತ ಮಗ ಆಗ್ತಾನೋ ಆಗಲ್ವೋ ಎನ್ನುವಂಥದ್ದನ್ನ ನಾವು ಈಗ ನೋಡಬೇಕಾಗುತ್ತೆ. ನೋಡಿ, ರಾಕೇಶ ಅವರ ತಾಯಿಯ ಪರವಾಗಿ ಈಗಾಗಲೇ ನಿಷ್ಠಾವಂತ ಮಗ ಆಗಿರ್ತಾನೆ. ಯಾಕಂದ್ರೆ ಅವ್ರ ತಾಯಿ ಸಾಯುವ ಮುಂಚೆ ಬಹಳಷ್ಟು ಖುಷಿ ಖುಷಿಯಾಗಿನೇ ಸತ್ತಿರ್ತಾರೆ.
ಅವ್ರ ತಾಯಿಗೆ ಯಾವುದೇ ರೀತಿಯ ಕುಂದು ಕುರಿತೆಗಳು ಆಗದೆ ಬಹಳ ಖುಷಿ ಖುಷಿಯಾಗಿನೇ ನೋಡ್ಕೊಂಡಿರ್ತೇನೆ. ಸೊ ಹಾಗಾಗಿ ಮತ್ತೆ ಇದ್ರ ಜೊತೆಗೆ ಅವ್ರ ತಾಯಿ ಕೂಡ ನಾನು ತೋರಿಸಿರುವ ಒಂದು ಹೆಣ್ಣನ್ನೇ ಮದುವೆ ಆಗಿದ್ದಾನಲ್ಲ ಅಂತೇಳಿ ಬಹಳ ಖುಷಿ ಅವಳ ತಾಯಿಗಿರುತ್ತೆ. ಯಾವುದೇ ರೀತಿಯ ಕುಂದು ಕುರಿತೆಗಳು ಇರೋದಿಲ್ಲ. ಅವರ ಸತ್ರು ಕೂಡ ಬಹಳಷ್ಟು ಖುಷಿಯಿಂದನೇ ಸತ್ತಿರ್ತಾರೆ. ಈಗ ತಾಯಿಯ ಪರವಾಗಿ ಅವನು ನಿಷ್ಠಾವಂತ ಮಗ ಅಂತೇಳಿ ಪ್ರೂವ್ ಆದ. ಆದರೆ ಈಗ ತಂದೆಯ ಪರವಾಗಿ, ಈಗಾಗಲೇ ತಂದೆ ಮತ್ತು ಮಗನ ನಡುವೆ ಅಸಮಾಧಾನ ಉಂಟಾಗಿರುತ್ತೆ. ತಂದೆ ಮನೆಯಲ್ಲೇ ಇರಬೇಕು, ಇವನು ಡೈಲಿ ಕೂಡ ವೈದ್ಯನಾಗಿರೋದ್ರಿಂದ ಆಸ್ಪತ್ರೆಗೆ ಹೋಗ್ತಾ ಇರ್ತಾನೆ. ಇವನು ತಂದೆಗೆ ಸಮಯ ಕೊಡಲು ಆಗೋದೇ ಇಲ್ಲ. ಕೇವಲ ತಂದೆಯ ಜೊತೆ ಒಂದು ದಿನದಲ್ಲಿ ಅವರ ತಂದೆಗೆ ಇಷ್ಟವಾದ ಹಿತ್ತಾಳೆ ಕಪ್ಪಿನಲ್ಲಿ ಟೀ ಕುಡಿಯುವುದು ಮತ್ತೆ ನ್ಯೂಸ್ ಪೇಪರ್ ಓದೋದು ಇವೆರಡು ಸಮಯವನ್ನ ಬಿಟ್ಟರೆ ಬೇರೆ ಯಾವ ಸಮಯವನ್ನು ಕೂಡ ತಂದೆಗೆ ಕೊಡಲು ಆಗೋದೇ ಇಲ್ಲ. ಇಲ್ಲಿ ವರ್ಮಾಜಿ ಅನ್ಕೊಳ್ತಾರೆ, ಆ ಮಗ ಬದಲಾಗಿದ್ದಾನೆ, ಅವನು ನನಗೆ ಸಮಯವನ್ನ ಕೊಡ್ತಾ ಇಲ್ಲ ಅಂತೇಳಿ. ಆದರೆ ಈ ಕಡೆಯಿಂದ ರಾಕೇಶ ತನ್ನ ತಂದೆಗೆ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಮೆಡಿಸನ್ಸ್ ಅನ್ನು ಕೊಡೋದ್ರ ಮೂಲಕ ತನ್ನ ತಂದೆಯನ್ನ ಕಾಪಾಡ್ಕೊಳ್ಬೇಕು, ಅವರಿಗೆ ಒಬ್ಬ ನಿಷ್ಠಾವಂತ ಮಗ ಆಗ್ಬೇಕು ಅಂತೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಅದರ ಜೊತೆಗೆ ಅವರ ತಂದೆಗೆ ಸಮಯವನ್ನು ಕೊಡಲು ಒಂದು ದಿನದಲ್ಲಿ ಟೀ ಕುಡಿಯುವುದರ ಮೂಲಕ ನ್ಯೂಸ್ ಪೇಪರ್ ಓದೋದ್ರ ಮೂಲಕ ಸೊ ಅವಾಗ ಜೊತೆಗಿರ್ತಾರೆ. ಅದು ಬಿಟ್ಟರೆ ಮತ್ತೆ ಅವನು ಆಸ್ಪತ್ರೆಯಲ್ಲಿ ಇರ್ತಾನೆ. ರಾಕೇಶನ ನಡೆ ಈ ರೀತಿಯಾಗಿರುತ್ತೆ. ಆದರೆ ವರ್ಮಾಜಿಯವರ ಯೋಚನೆ, ಓ ನನ್ನಿಂದ ಮಗ ಬೇರ್ಪಡ್ತಾ ಇದ್ದಾನೆ, ನನ್ನಿಂದ ಮಗ ಸಮಯ ಕೊಡ್ತಾ ಇಲ್ಲ ನನಗೆ, ಈ ರೀತಿಯಾಗಿ ಅಸಮಾಧಾನ ವರ್ಮಾಜಿಯವರಲ್ಲಿ ಉಂಟಾಗಿರುತ್ತೆ. ನೋಡಿ ಈಗ ದಿನ ದಿನ ಏನಾಗುತ್ತೆ ಅಂತಂದ್ರೆ, ವರ್ಮಾಜಿಯವರಿಗೆ ವಯಸ್ಸಾಗ್ತಾ ಇರುತ್ತಲ್ಲ, ಅವರ ಆರೋಗ್ಯ ಹದಗೆಡ್ತಾ ಬರುತ್ತೆ. ಅಂದ್ರೆ ಅವರು ಸಾವಿಗೆ ಬಹಳಷ್ಟು ಹತ್ತಿರ ಆಗ್ತಾ ಇರ್ತಾರೆ. ಇದೇ ಸಂದರ್ಭದಲ್ಲಿ ವರ್ಮಾಜಿಯವರ ಮನಸ್ಥಿತಿ ಹೇಗಿರುತ್ತೆ ಅಂತಂದ್ರೆ, ಆರಾಮ್ ಎಂಜಾಯ್ ಮಾಡುತ್ತಾ, ತನಗೇನ್ ಬೇಕಾದ್ರೂ ಊಟ ಮಾಡುತ್ತಾ, ಆರಾಮಾಗಿ ಖುಷಿ ಖುಷಿಯಾಗಿ ಕಾಲನ ಕಳಿಬೇಕು ಅಂತೇಳಿ ವರ್ಮಾಜಿಯವರ ಮನಸ್ಥಿತಿ ಈ ರೀತಿಯಾಗಿರುತ್ತೆ. ಆದರೆ ವೈದ್ಯನಾಗಿರುವಂತಹ ರಾಕೇಶನ ಮನಸ್ಥಿತಿ ಹೇಗಿರುತ್ತೆ ಗೊತ್ತಾ? ತನ್ನ ತಂದೆಯನ್ನ ಕಾಪಾಡಿಕೊಳ್ಬೇಕು ಅಂತೇಳಿ, ಅವರ ಆರೋಗ್ಯವನ್ನ ಸುಧಾರಿಸಬೇಕು ಅಂತೇಳಿ ಅವನು ಹಲವಾರು ರೀತಿಯ ಟ್ಯಾಬ್ಲೆಟ್ಸ್ ಅನ್ನ ಇಂಜೆಕ್ಷನ್ಸ್ ಅನ್ನ ತನ್ನ ತಂದೆಗೆ ಕೊಡ್ತಾ ಇರ್ತಾನೆ. ಆದರೆ ಇದು ವರ್ಮಾಜಿಗೆ ಇಷ್ಟ ಇರೋದಿಲ್ಲ. ರಾಕೇಶ್ ಏನ್ ಮಾಡ್ತಾ ಇರ್ತಾನೆ ಅಂದ್ರೆ, ತನ್ನ ತಂದೆಯ ಆರೋಗ್ಯವನ್ನ ಕಾಪಾಡಬೇಕು ಅಂತೇಳಿ ಅವರ ಆಹಾರದಲ್ಲಿ ಎಣ್ಣೆಯ ಪದಾರ್ಥಗಳನ್ನ ಮತ್ತು ಸಿಹಿ ಪದಾರ್ಥಗಳನ್ನ ತೆಗೆದುಹಾಕ್ತಾನೆ. ಅಂದ್ರೆ ಎಣ್ಣೆ ಪದಾರ್ಥಗಳನ್ನ ಸಿಹಿ ಪದಾರ್ಥಗಳನ್ನ ಕೊಡಬಾರದು ಅಂತೇಳಿ ಅವರ ಹೆಂಡತಿ ವೀಣಾಗೆ ಹೇಳ್ತಾನೆ. ಬಹಳ ಒಂದು ಕಟ್ಟುನಿಟ್ಟಾದ ನಿಯಮಗಳನ್ನ ಜಾರಿಗೊಳಿಸ್ತಾನೆ ಅವನು. ನೋಡಿ ರಾಕೇಶ ಎಷ್ಟರ ಮಟ್ಟಿಗೆ ಕಟ್ಟುನಿಟ್ಟಾಗಿರ್ತಾನೆ ಗೊತ್ತಾ? ರಾಕೇಶನ ಮಗನ ಬರ್ತ್ಡೇಯನ್ನ ಮಾಡುವ ಸಂದರ್ಭ ಬಂದಿರುತ್ತೆ. ಆದರೆ ಅವನು ಮಾಡೋದಿಲ್ಲ, ಅದನ್ನ ಬೇಡ ಅಂತ ಹೇಳ್ತಾನೆ. ಯಾಕಂದ್ರೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋ ದಿನ ಸಿಹಿ ಪದಾರ್ಥಗಳನ್ನ ಮತ್ತೆ ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡಬೇಕು. ಒಳ್ಳೊಳ್ಳೆ ಅಡುಗೆಗಳಿಗೆ ಅತಿ ಹೆಚ್ಚು ಎಣ್ಣೆಯನ್ನು ಹಾಕಿ ಸ್ವಲ್ಪ ರುಚಿ ರುಚಿಯಾಗಿರುವಂತಹ ಅಡುಗೆಯನ್ನು ಮಾಡಬೇಕಾಗಿರುತ್ತೆ. ಆಗ ಆ ಎಲ್ಲ ಅಡುಗೆಗಳನ್ನ ನಾವು ಊಟ ಮಾಡಿ ನನ್ನ ತಂದೆ ಊಟ ಮಾಡದೇ ಇದ್ರೆ ಸರಿ ಇರಲ್ಲ ಅಂತೇಳಿ ಅವನು ಬರ್ತ್ಡೇ ಮಾಡೋದನ್ನೇ ಬೇಡ ಅಂತ ಹೇಳ್ತಾನೆ. ನೆಕ್ಸ್ಟ್ ಟೈಮ್ ಬರ್ತ್ಡೇ ಮಾಡಿದ್ರೆ ಆಯ್ತು, ಈಗೇನು ಸದ್ಯ ಬೇಡ ಅಂತೇಳಿ ಅದನ್ನ ಅವನು ಮುಂದೂಡಿಸ್ತಾನೆ. ಈ ರೀತಿಯಾಗಿ ಇಷ್ಟೊಂದು ಕಟ್ಟುನಿಟ್ಟಾಗಿ ಅವನು ಅವರ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇರ್ತಾನೆ. ಇವೆಲ್ಲವೂ ಒಂಥರ ವರ್ಮಾಜಿಗೆ ಹೇಗೆ ಅನಿಸುತ್ತೆ ಅಂತಂದ್ರೆ, ತಲೆ ಚಿಟ್ಟಿಡಿತಪ್ಪ ನನಗೆ ಅಂತ ನಾವು ಅಂತೀವಲ್ಲ, ಅಂದ್ರೆ ಬೇಜಾರಾಗಿ ಬಿಡುತ್ತೆ ಅವನಿಗೆ. ಏನಿದು, ಕೊನೆಗಾಲದಲ್ಲಿ ನನಗೆ ಊಟ ಮಾಡೋಕ್ಕೂ ಸ್ವತಂತ್ರ ಇಲ್ಲನಾ? ಇವ್ರು ಹೇಳ್ದಂಗೆ ಕೇಳಬೇಕಾ? ನಾನು ಸ್ವತಂತ್ರವಾಗಿ ನನಗೆ ಬಿಡೋದೇ ಇಲ್ಲಲ್ಲ. ಆದರೆ ರಾಕೇಶ್ ನಮ್ಮ ಮೈಂಡ್ ಸೆಟ್ ಯಾವ ರೀತಿಯಾಗಿರುತ್ತೆ, ಆರೋಗ್ಯವನ್ನು ಕಾಪಾಡಬೇಕಂತ ಅವ್ರದು. ಇವರು ಆರೋಗ್ಯ ಹೇಗಿದ್ರೇನು, ನಾನು ಆರಾಮಾಗಿದ್ರೆ ಸಾಕಲ್ಲ ಅಂತ ಇವರು. ಸೊ ಈ ರೀತಿಯಾಗಿ ಇವರಿಬ್ಬರ ಮೈಂಡ್ ಸೆಟ್ ಇರುತ್ತೆ. ಇದೇ ಇವರ ಇಬ್ಬರ ನಡುವೆ ಒಂದು ತಾರ್ಕಿಕ ಗೊಂದಲಕ್ಕೆ ಒಂದು ಏರ್ಪಾಡಾಗುತ್ತೆ. ನೋಡಿ ಇಷ್ಟರಲ್ಲೇ ಒಂದು ಪ್ರಸಂಗ ನಡೆಯುತ್ತೆ. ಅದೇನಂದ್ರೆ, ಒಂದಿನ ವರ್ಮಾಜಿಗೆ ಸ್ವೀಟ್ಸ್ ತಿನ್ನಲೇಬೇಕು ಅಂತ ಅನ್ಸುತ್ತೆ. ಆಗ ವರ್ಮಾಜಿ ಪ್ಲಾನ್ ಮಾಡ್ತಾನೆ, ಮನೆಯಲ್ಲಿ ಕೇಳಿದ್ರೆ ಸಿಹಿ ಪದಾರ್ಥಗಳನ್ನ ಮಾಡಿಕೊಡೋದಿಲ್ಲ, ಅದರ ಬದಲಾಗಿ ಮತ್ತೆ ನಾನು ಬಯಸ್ಕೊಳ್ಬೇಕಾಗುತ್ತೆ, ಹೇಗಾದ್ರೂ ಮಾಡಿ ಇವತ್ತು ಸಿಹಿ ಪದಾರ್ಥಗಳನ್ನು ತಿನ್ನಲೇಬೇಕಲ್ಲ ಅಂತ ಯೋಚನೆ ಮಾಡ್ತಾನೆ. ಆಗ ರಾಕೇಶನಿಗೆ ಒಬ್ಬ ಗಂಡು ಮಗು ಇರ್ತಾನೆ, ಅವನನ್ನು ಕರಿತಾನೆ, ಅಂದ್ರೆ ಮೊಮ್ಮಗನನ್ನ ಕರೆದು ಒಂದು 50 ಪೈಸೆ ಕೊಡ್ತಾನೆ. ಇದರಲ್ಲಿ 50 ಪೈಸೆ ಇದೆ, ಯಾರಿಗೂ ಹೇಳ್ಬೇಡ, ನೀನು ಒಂದು 30 ಪೈಸೆಯಷ್ಟು ಒಂದು ಜಿಲೇಬಿಯನ್ನ ತಗೊಂಡ್ ಬಾ, ಆಮೇಲೆ ಒಂದು 20 ಪೈಸೆ ನೀನೇ ಇಟ್ಕೋ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಕಾಯ್ತಾ ಕುತ್ಕೊಂಡಿರ್ತಾನೆ, ಯಾವಾಗ ಬರ್ತಾನಪ್ಪ, ನಾನು ಯಾವಾಗ ಸ್ವೀಟ್ಸ್ ತಿಂತೀನಪ್ಪ ಅಂತೇಳಿ. ಕೊನೆಗೂ ಆ ಹುಡುಗ ಪೇಪರಲ್ಲಿ ಒಂದು 30 ಪೈಸೆಯಷ್ಟು ಜಿಲೇಬಿಯನ್ನು ಕಟ್ಕೊಂಡು ಬರ್ತಾನೆ. ಅದನ್ನು ಇಸ್ಕೊಂಡು ಸರಿ ನೀ ಆಟ ಆಡು ಹೋಗು ಅಂತೇಳಿ ಅವರನ್ನು ಕಳಿಸ್ಬಿಡ್ತಾನೆ. ಇವನು ಆ ಜಿಲೇಬಿನ ತಿಂತಾನೆ, ಬಹಳ ಖುಷಿಯಾಗುತ್ತೆ. ಇದು ಹೇಗೋ ರಾಕೇಶನಿಗೆ ಗೊತ್ತೇ ಆಗಿರುತ್ತೆ. ಆಗ ಅವರನ್ನ ಮಗನ ಕರ್ಕೊಂಡು ಅವರಪ್ಪನ ಹತ್ರ ಹೋಗ್ತಾನೆ. ಏನಪ್ಪ ನಿಮಗೆ ಸ್ವಲ್ಪನೂ ಗೊತ್ತಾಗಂಗಿಲ್ಲ, ನಿನ್ನ ಆರೋಗ್ಯದ ಬಗ್ಗೆ ನಿನಗೆ ಕಾಳಜಿ ಇಲ್ಲಲ್ಲ, ಎಷ್ಟು ಸರಿ ಹೇಳೋದು ನಿನಗೆ, ಈ ಸಿಹಿ ಪದಾರ್ಥಗಳನ್ನ ತಿನ್ಬೇಡ, ನಿನ್ನ ಆರೋಗ್ಯದ ಬಗ್ಗೆ ನಿನಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತೇಳಿ ಅವರಪ್ಪನ
ಅವರ ಮಗನ ಮುಂದೆ, ಅಂದ್ರೆ ತಾತನ್ನ ಮೊಮ್ಮಗನ ಮುಂದೆ ಬೈತಾನೆ. ನೋಡಿ, ಇದು ನೋಡಿ ಅವನಿಗೆ ಬಹಳ ಹಿಂಜರಿಕೆ ಆಗುತ್ತೆ, ಅಂದ್ರೆ ಒಂಥರ ಮನಸ್ಸಿಗೆ ಕಸಿಬಿಸಿ ಆಗುತ್ತೆ. ಅಂದ್ರೆ ನನ್ನ ವಯಸ್ಸಿಗೇನು ಮರೆಯದೇ ಇಲ್ವಾ, ನಾನೇನು ಅಷ್ಟು ದೊಡ್ಡ ತಪ್ಪು ಮಾಡಿದ್ದೀನಾ ಅಂದ್ರೆ ಈ ರೀತಿಯಾಗಿ ಒಂದು ಸ್ವಲ್ಪ ಬಹಳಷ್ಟು ಅವನಿಗೆ ನೋವಾಗುತ್ತೆ ಮನಸ್ಸಿಗೆ. ಸರಿ ಆಯ್ತು ಅಂತೇಳಿ ಏನೋ ಹೇಳಿ ಅವನು ಸುಮ್ಮನೆ ಇರ್ತಾನೆ. ಅವನಿಗೆ ಬಹಳಷ್ಟು ಬೇಜಾರಾಗಿರುತ್ತೆ. ಆದರೆ ಅವನ ಜೀವನದಲ್ಲಿ ಒಂದು ಖುಷಿ ಕೊಡುವಂತಹ ಒಂದು ಪ್ರಸಂಗ ಏನಾದರೂ ಇದ್ರೆ, ಒಂದು ದಿನದಲ್ಲಿ ಅವನು ಪ್ರತಿದಿನ ಕೂಡ ವರ್ಮಾಜಿ ವಾಕಿಂಗ್ ಹೋಗ್ತಾ ಇರ್ತಾನೆ. ಆಗ ಈ ಮೆಟ್ಲನ್ನ ಇಳಿಸಿ ಕೈ ಹಿಡಿದು, ಅಪ್ಪನ ಕೈ ಹಿಡಿದು ಮೆಟ್ಲನ್ನ ಇಳಿಸಿ ಬಿಟ್ಟು ಬರ್ತಾರೆ. ಅವರು ತನ್ನ ಸಮವಯಸ್ಕರೊಂದಿಗೆ ಎಲ್ಲರೊಂದಿಗೆ ಮಾತನಾಡಿ ಸಾಯಂಕಾಲ ವಾಕಿಂಗ್ ಮಾಡಿ ಬರ್ತಾ ಇರ್ತಾನೆ. ಇದೊಂದು ಒಂದು ದಿನ ಒಂದು ಸಂಪ್ರದಾಯ ಇದ್ದಂಗಿರುತ್ತೆ. ಪ್ರತಿದಿನಂತೆ ಈ ದಿನ ಕೂಡ ರಾಕೇಶ್ ತನ್ನ ತಂದೆಯ ಕೈ ಹಿಡಿದು ಆರಾಮಾಗಿ ಮೆಟ್ಲಿಂದ ಕೆಳಗಿಳಿಸಿ, ಸರಿ ಈಗ ಸಂಜೆ ಆಗಿದೆ, ನೀವು ಆರಾಮಾಗಿ ವಾಕಿಂಗ್ ಮಾಡ್ಕೊಂಡ್ ಬರ್ರಿ ಅಂತ ಕಳಿಸ್ತಾರೆ. ಇದನ್ನ ಭಾಟಿಯ ನೋಡಿಬಿಡ್ತಾರೆ. ಭಾಟಿ ಅಂತಂದ್ರೆ ವರ್ಮಾಜಿಯವರ ನೆರೆಹೊರೆಯದವರು, ಅಂದ್ರೆ ಅಕ್ಕಪಕ್ಕ ಮನೆಯದವರು. ಅವರು ಮಾತಾಡ್ತಾ ಮಾತಾಡ್ತಾ ಹೇಳ್ತಾರೆ, ಏ ನಿನ್ ಮಗ ತುಂಬಾ ಒಳ್ಳೇನಲ್ಲ, ವೈದ್ಯ ಆಗಿದ್ದಾನೆ, ನಿನ್ನ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸ್ತಾನೆ, ಇದ್ರೆ ಇಂಥ ಮಗ ಇರ್ಬೇಕಪ್ಪ ಅಂತ ಅಂತಾರೆ. ಅವಾಗ ವರ್ಮಾಜಿಗೆ ಎಲ್ಲಿರುತ್ತೇನ ಸಿಟ್ಟು ಬಂದ್ಬಿಡ್ತತಿ. ಮಾತಾಡ್ತಾನೆ, ಏಯ್ ಅವನು ಮಗನ, ಯಾವ ಮಗ, ಯಾವಾಗ್ಲೂ ಬರೀ ಟ್ಯಾಬ್ಲೆಟು ಟ್ಯಾಬ್ಲೆಟು ಅಂತೇಳಿ ಬರೀ ಸಿರಪ್ಪು ಟ್ಯಾಬ್ಲೆಟು ಟಾನಿಕ್ ಬರೀ ಇವೇ ಕೊಡ್ತಾನೆ, ಸರಿ ಊಟನೇ ಹಾಕಂಗಿಲ್ಲ ನನಗೆ, ಆ ಊಟದಲ್ಲಿ ಒಂದು ಎಣ್ಣೆ ಇರಂಗಿಲ್ಲ, ತುಪ್ಪ ಇರಂಗಿಲ್ಲ, ಸಿಹಿ ಪದಾರ್ಥಗಳಂತೂ ನಾನು ನೋಡೇ ಇಲ್ಲ, ಸರಿ ಊಟನೇ ನನಗೆ ಕೊಡಂಗಿಲ್ಲ, ನನಗೆ ಟಾರ್ಚರ್ ಕೊಡಕತ್ತಾನೆ ಇವನು. ಈ ರೀತಿಯಾಗಿ ಅವ್ರ ಮಗನ ಬೈಲಿಕ್ಕೆ ಶುರು ಮಾಡ್ತಾನೆ. ಕೊನೆಗೆ ಆಗೋ ಹೀಗೋ ಹೇಗೋ ನಮ್ಮ ಭಾಟಿಯ ವಾಪಸ್ ಮನೆಗೆ ಕಳಿಸ್ತಾರೆ. ಮನೆ ಕಳಿಸಿದ್ಮೇಲೆ ಈ ಬೂದಿ ಮುಚ್ಚಿದ ಕೆಂಡ ಯಾವಾಗ್ಲೂ ಹೊಗೆ ಆಡ್ತಾನೆ ಇರುತ್ತಂತಾರಲ್ಲ, ಅದೇ ರೀತಿಯಾಗಿ ನಮ್ಮ ವರ್ಮಾಜಿ ಮನಸ್ಸಿನಲ್ಲಿ ಅದು ಬಹಳಷ್ಟು ಪರಿಣಾಮಕಾರಿಯಾಗಿ ಬಂದ್ಬಿಡಿರುತ್ತೆ. ಇವರೆಲ್ಲ ಬೈದಿರೋದು ಅಂದ್ರೆ ಮೊಮ್ಮಗನ ಮುಂದೆ ಬೈದಿರೋದು, ಸಿಹಿ ಪದಾರ್ಥಗಳನ್ನು ತಿನ್ನಬೇಡ, ನಿನಗೊಂದು ಆರೋಗ್ಯದ ಮೇಲೆ ರೆಸ್ಪಾನ್ಸಿಬಿಲಿಟಿ ಇಲ್ವಾ, ಈ ರೀತಿಯಾಗಿ ಏನ್ ಬೈದಿರ್ತಾನಲ್ಲ ರಾಕೇಶ, ಅದೆಲ್ಲವೂ ಗಾಢವಾಗಿ ಮನದಲ್ಲಿ ಇರುತ್ತೆ. ಈಗ ಮುಂದೆ ಏನಾಗುತ್ತೆ ಗೊತ್ತಾ? ಆಗ ರಾತ್ರಿ ರಾಕೇಶ್ ಹೋಗಿ ಒಂದಿನ ಅಪ್ಪಾಜಿ ಈ ಮಾತ್ರೆಗಳನ್ನು ತಗೊಳ್ಳಿ ಅಂತ ಕೊಡ್ತಾನೆ. ಮತ್ತೆ ಸೆಟ್ ಬಂದ್ಬಿಡ್ತದೆ ವರ್ಮಾಜಿಗೆ, ಏ ನಾನು ತಗೊಳಂಗಿಲ್ಲ, ಈ ಯಾವ ಮಾತ್ರೆಗಳು ನನಗೆ ಬೇಕಾಗಿಲ್ಲ, ನಾನು ಸತ್ರು ಪರವಾಗಿಲ್ಲ, ನಾನು ಸಾಯ್ತೀನಿ, ನನ್ನ ಬಿಟ್ಬಿಡ್ರಿ, ಈ ಟಾನಿಕ್ಗಳು ಈ ಮಾತ್ರೆಗಳಿಂದ ನನಗೆ ಜೀವನ ಸಾಕಾಗೋಗಿದೆ ಅಂತೇಳಿ ಅವ್ರ ಮಗನಿಗೆ ಹಿಗ್ಗಾ ಮುಗ್ಗ ಬೈದು ವಾಪಸ್ ಕಳಿಸ್ಬಿಡ್ತಾನೆ. ಅವ್ರ ಮಗ ಏನು ಅನ್ಕೊಳಂಗಿಲ್ಲ, ಇರ್ಲಿ ಒಂದು ಸ್ವಲ್ಪ ಏನೋ ಸೆಟ್ ಬಂದಿದೆ ಅಲ್ಲ, ಸೊ ಈಗಂಗ ನಮ್ಮ ಅಪ್ಪಾಜಿ ಬೈತಾ ಇದ್ದಾರೆ, ಮುಂದೆ ಎಲ್ಲ ಸರಿ ಹೋಗುತ್ತೆ ಅಂತೇಳಿ ಸರಿ ಬಿಡಿ ಆಯ್ತು ಅಂತೇಳಿ ಹೇಳಿ ಅವ್ರಿಗೆ ಮತ್ತೆ ಆಸ್ಪತ್ರೆಗೆ ವಾಪಸ್ ಆಸ್ಪತ್ರೆಗೆ ಹೋಗ್ತಾನೆ. ಯಾರು? ರಾಕೇಶ. ರಾಕೇಶ ಆಸ್ಪತ್ರೆಗೆ ಹೋದರೂ ಕೂಡ ಅವನಿಗೆ ಮನೆಯದ್ದೇ ಒಂದು ಚಿಂತೆ ಆಗಿರುತ್ತೆ. ಅಂದ್ರೆ ನಮ್ಮಪ್ಪಾಜಿ ಟಿಫನ್ ಮಾಡಿದ್ರೋ ಇಲ್ಲೋ, ಈಗಾದ್ರೂ ಟ್ಯಾಬ್ಲೆಟ್ ತಗೊಂಡಿರ್ಬೋದಾ, ನನ್ನ ಮೇಲೆ ಸಿಟ್ಟು ಹೋಗಿ, ಬರೀ ಇದೇ ತರ ಯೋಚನೆ ಮಾಡ್ತಾನೆ ಇರ್ತಾನೆ ಆಸ್ಪತ್ರೆಯಲ್ಲಿ. ಆಸ್ಪತ್ರೆಯಿಂದ ವಾಪಸ್ ಮನೆಗೆ ಬರ್ತಾನೆ. ಮನೆಗೆ ಬಂದ ತಕ್ಷಣ ಹೆಂಡತಿ ಹೇಳ್ತಾಳಲ್ಲ, ರೀ ಕೈ ಕಾಲ್ ಮುಖ ತೊಳ್ಕೊಳ್ರಿ, ಟೀ ಕುಡಿ ಬಂತ್ರಿ ಅಂತ ಯಾರು ವೀಣಾ ಹೇಳ್ತಾಳೆ. ಆಗ ಏ ಇಲ್ಲ, ಫಸ್ಟ್ ನನ್ನ ಅಪ್ಪಾಜಿ ನೋಡ್ಬೇಕು ಅಂತೇಳಿ ಅಪ್ಪ ಟೀ ಕಾಫಿ ಕುಡಿದ್ರ ಅಂತ ಕೇಳ್ತಾರೆ. ಇಲ್ಲ ಅವರು ಬಂದೇ ಇಲ್ಲ ಕೆಳಗಡೆ ಅಂತ ಇವ್ರು ಹೇಳ್ತಾರೆ, ಯಾರು ಹೆಂಡತಿ. ಸರಿ ಹಾಗಾದ್ರೆ ನಾನು ಅಲ್ಲಿಗೆ ಹೋಗ್ತೀನಿ ಅಂತೇಳಿ ಅವನು ಸೀದಾ ತನ್ನ ಅಪ್ಪನ ಕೊಠಡಿಗೆ ಹೋಗ್ತಾನೆ. ನೋಡಿ ಆಗ ಏನಂತಾನೆ ಗೊತ್ತಾ ರಾಕೇಶ, ಅಪ್ಪಾಜಿ ಎದ್ದೇಳ ಮೇಲೆ ನಿನಗೋಸ್ಕರ ಹೊಸದಾಗಿರೋ ಟಾನಿಕ್ ತಗೊಂಬಂದಿನಿ, ಇದ್ದ ನೀ ಕುಡಿದ್ ಬಿಟ್ರೆ ಫುಲ್ ಶಕ್ತಿ ಬಂದ್ಬಿಡ್ತತಿ, ಆರಾಮಾಗಿ ನೀನು ಎಲ್ರಂಗೆ ಅಡ್ಡಾಡಬಹುದು, ಪ್ಲೀಸ್ ಎದ್ದೇಳ ಅಪ್ಪಾಜಿ ಅಂತ ಈ ರೀತಿಯಾಗಿ ಕರಿತಾನೆ. ಮತ್ತೆ ಸಿಟ್ಟು ಬಂದ್ಬಿಡ್ತತಿ ವರ್ಮಾಜಿಗೆ, ನನಗೆ ಯಾವ ಮಾತ್ರೆಗಳು ಬೇಡ, ಯಾವ ಟಾನಿಕ್ಕು ಬೇಡ, ನನಗೆ ಊಟನೂ ಬೇಡ, ನಾನು ಸಾಯ್ತೀನಿ, ನನ್ನ ಬಿಟ್ಬಿಡ್ರಿ ಕೈ ಅಂತೇಳಿ ವರ್ಮಾಜಿ ಬಹಳ ಸಿಟ್ಟಿನಿಂದ ಬೈತಾ ಹೋಗ್ತಾನೆ ಅವ್ರ ಮಗನಿಗೆ. ಆಗ ಮತ್ತೆ ಜಗಳ ಶುರು ಆಗುತ್ತೆ. ಯಾರ ನಡುವೆ? ನಮ್ಮ ರಾಕೇಶನ ನಡುವೆ ಮತ್ತೆ ವರ್ಮಾಜಿ ನಡುವೆ. ಇವ್ ರಾಕೇಶ ಟ್ಯಾಬ್ಲೆಟ್ ತಗೋ, ಈ ಟಾನಿಕ್ ತಗೋ, ನಿನಗೆ ಏನಾಗಂಗಿಲ್ಲ, ನೀನ್ ಆರಾಮಾಗ್ತಿ ಅಂತ ಇವನ್ ಹೇಳ್ತಾ ಇದ್ರೆ ವರ್ಮಾಜಿ, ನಾನು ಯಾವ್ದೇ ಟಾನಿಕ್ ಬೇಡ, ನಾನು ಇವತ್ತು ಸಾಯ್ತೀನಿ, ನಾನು ಯಾವ್ದೇ ಟಾನಿಕ್ ತಗೊಂಗಿಲ್ಲ, ನನಗೆ ಊಟ ಬೇಡ, ನಿಮ್ ಕಾಲ ಸಾಕಾಗೋಗೈತಿ, ಈ ರೀತಿಯಾಗಿ ಜಗಳ ಶುರು ಮಾಡ್ತಾರೆ. ಕೊನೆಯದಾಗಿ ವರ್ಮಾಜಿ ಅವರು ಒಂದ್ ಮಾತು ಹೇಳ್ತಾರೆ, ಏನ್ ಗೊತ್ತಾ ಅದು? ಗಾಡ್ ಈಸ್ ಕಾಲಿಂಗ್ ಮೀ ಅಂಡ್ ದೇ ವಾಂಟ್ ಲೆಟ್ ಮೀ ಗೋ ಅಂತೇಳಿ ಅನಿತಾ ದೇಸಾಯಿ ಅವರು ವರ್ಮಾಜಿಯವರ ಪಾತ್ರವನ್ನ ಮುಗಿಸ್ತಾರೆ. ಅಂದ್ರೆ ಅಲ್ಲಿಗೆ ವರ್ಮಾಜಿ ಅವರು ಸಾಯ್ತಾರೆ ಅಂತೇಳಿ. ಸೊ ವರ್ಮಾಜಿ ಅವರು ಸತ್ಮೇಲೆ ಈ ಕತೆ ಕೂಡ ಎಂಡ್ ಆಗುತ್ತೆ. ನೋಡಿ, ಈ ಒಂದು ಕಥೆಯನ್ನ ಓದಿದ ಓದುಗರರಿಗೆ ಅನಿತಾ ದೇಸಾಯಿ ಅವರು ಕೊನೆಗೆ ಒಂದು ಪ್ರಶ್ನೆಯನ್ನ ಹಾಕ್ತಾರೆ. ಏನಂದ್ರೆ, ಈ ನಮ್ಮ ರಾಕೇಶ್ ಪಾತ್ರದ ಮೂಲಕ ಅವನು ಟ್ಯಾಬ್ಲೆಟ್ಸ್ ಅನ್ನು ಕೊಡೋದ್ರ ಮೂಲಕ, ಒಟ್ಟು ಅವರ ಅಪ್ಪನ ಒಂದು ಆರೋಗ್ಯವನ್ನ ಕಾಪಾಡಿಕೊಳ್ಳುವುದರ ಮೂಲಕ ಒಬ್ಬ ನಿಷ್ಠಾವಂತ ಮಗ ಅಂತೇಳಿ ಅನಿಸ್ಕೊಳ್ತಾನೆ. ಆದರೆ
ಅವರ ತಂದೆಯ ಪ್ರಕಾರ ಅಂದ್ರೆ ವರ್ಮಾಜಿ ಅವರ ಪ್ರಕಾರ ಮಗ ಅಂತಂದ್ರೆ ಏನು, ಅಪ್ಪನಿಗೆ ಸ್ವತಂತ್ರವನ್ನ ಕೊಟ್ಟು ಯಾವ್ಯಾವ ಆಹಾರ ಬೇಕು ಅವನಿಗೆ ಆಹಾರವನ್ನ ಕೊಟ್ಟು ಖುಷಿ ಖುಷಿಯಾಗಿ ಇಡಬೇಕು ಕೊನೆಗಾಲದಲ್ಲಿ. ಸೊ ಈ ರೀತಿಯಾಗಿ ವರ್ಮಾಜಿಯವರ ಪಾತ್ರ ಇತ್ತು. ಸೊ ಈಗ ನೀವು ಹೇಳಿ, ನಮ್ಮ ರಾಕೇಶ್ ನಿಷ್ಠಾವಂತ ಮಗ ಆದ್ನೋ ಇಲ್ಲೋ, ನಿಮಗೇನನ್ಸುತ್ತೆ ಅಂತೇಳಿ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೆಸುಗೋಣ. ನಾನು ನಿಮ್ಮ infofriend.com.